ಸೌಂಡ್ ಆದ್ರೆ ಇಂಥ ಕಡೆ ಸೌಂಡ್ ಆಗ್ತದೆ ಅಷ್ಟು ಬುದ್ಧಿ ಇರ್ತದೆ ಅವ್ರು ಏನು ಜಗತ್ತೇ ನೋಡಿರಲ್ಲ ಅವ್ರಿಗೆ ಯಾರು ಹೇಳ್ತಿದ್ದಾರೆ ಅಂತಲೂ ಪರಿಜ್ಞಾನ ಪಡೆದಿರಲ್ಲ ಬಟ್ ಬರೀ ಅವರು ಅಷ್ಟು ಕ್ಲೀನಾಗಿ ವರ್ಣನೆ ಮಾಡ್ತಾರೆ ಹಾಡುಗಳು ಸಂಗೀತ ಎಲ್ಲ ಬರುತ್ತೆ ಅಂದರೆ ಅದು ದೈವತ್ವವಾಗಿ ಬಂದಿರತಕ್ಕಂಥ ಒಂದು ಶಕ್ತಿ ದೇವರು ಕೊಟ್ಟಿರ್ತಾರೆ ಅವ್ರಿಗೆ ಅಂದ್ರಿಗೆ ನೀವು ಯಾವುದೇ ಅಂದ್ರೂ ನೋಡ್ರಿ ಪ್ರತಿಯೊಬ್ಬ ಅಂದ್ರೂ ನೀವು ಸಂಗೀತ ಕಲ್ತಿರ್ತಾರೆ ಮೋಸ್ಟ್ 80% ಅಂದ್ರೆ ಸಂಗೀತ ಅವರು ಬಹಳಷ್ಟು ದೇವರವ್ರಿಗೆ ಒಂದು ಎಕ್ಸ್ಟ್ರಾ ಇದು ಕೊಟ್ಟಿರ್ತಾರೆ ಪವರ್ ಕೊಟ್ಟಿರ್ತಾನೆ ಆ ಥರ ಏನೂ ಆಗಲ್ಲ ನಮ್ಮಿಂದ ಏನು ಏನು ನಾವು ಜೀವಂತಗಿದ್ದ ಕೊಡೋದಾನ ಅಲ್ಲ ಇದು ಜೀವಂತಗಿದ್ದ ಕೊಡ್ತಕ್ಕಂಥ ದಾನ ಅಲ್ಲ ನಿನ್ನಿಂದ ದುಡ್ಡು ಕೇಳಿಲ್ಲ ನಿನ್ನ ಪರ್ಸಲ್ಲಿ ಎಷ್ಟೈತಿ ಕೊಡೋದು ನೋ ಇದು ಸತ್ತ ನಂತರ ಅದಕ್ಕೆ ಈಗಲೇ ತಾವೆಲ್ಲರೂ ನೋಂದಣಿ ಮಾಡ್ಕೊಳ್ಳಿ ಎಂದಿಂದ ಪಾಪ ಇಲ್ಲೇ ಸಿಕ್ಕಾಪುರದಲ್ಲಿ ಮೊನ್ನೆ ನಡೆದ ಇನ್ಸಿಡೆಂಟ್ 15 days ಬ್ಯಾಕ್ ಪಾಪ ಅದು ಬಸ್ ಲಾರಿನ ಆಕ್ಸಿಡೆಂಟ್ ಆಗಿ ಹೊರಗೆ ಲಾರಿ ಇರ್ಬೇಕನ್ಸುತ್ತೆ ಹುಡುಗ 13 ವರ್ಷದ ಪಾಪ ಪ್ರೈಮರಿ ಶಾಲೆ ಹುಡುಗ ಇರ್ಬೇಕು ಅವನು ಎಲ್ಲ ಅಂಗ ಬ್ರೈನ್ ಸಹ ದಾನ ಮಾಡಿದ್ರು ಬೆಂಗಳೂರಿಂದ ಬಂದು ಹಾರ್ಟ್ ಮತ್ತು ಬ್ರೈನ್ ಅನ್ನ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಏರ್ಲಿಫ್ಟ್ ಮಾಡಿದ್ರು ಅಂದ್ರೆ ನಮ್ಮ ಸಿಗಾವ್ ತಾಲೂಕಿದ ಹುಡುಗ ಬೇಕಾಗಿದ್ದಕ್ಕಿಂತ ಎಕ್ಸಾಂಪಲ್ ಅವ್ನು ಅವ್ನು ಅವ್ರ ಮನೆಯವ್ರು ಕೊಟ್ಟರಂತ ಅವ್ನು ಆಕ್ಸಿಡೆಂಟ್ ಆದ ಕ್ರಿಕೆಟ್ ಅನ್ನ ನೀವು ಅದು ನೇತು ಹಾಕಿದ್ರಿ ಅಂತಂದ್ರೆ ಒಂದು ತಮಗೊಂದು ದರಿ ಇದೆ ತಮಗೊಂದು ಕಿರೀಟ ಇದ್ದಾನೆ ಜೊತೆ ಜೊತೆಗೆ ತಾವು ನೇತ್ರದಾನ ಮಾಡಿದ್ದೀರಿ ತಾವು ದೇಹದಾನ ಮಾಡಿದ್ರಿ ಅನ್ನೋ ಒಂದು ಇದನ್ನ ಎಲ್ಲರಿಗೂ ಒಂದು ಅಡ್ವರ್ಟೈಸ್ಮೆಂಟ್ ಆಗುತ್ತೆ ಅವರು ಸಹಿತ ಮನ ಮನಸ್ಸು ಹೊಕ್ಕಿ ಮಾಡಿದ್ದಾಳೆ ಅಥವಾ ಯಾವ ಮಾಡಿದಾನೆ ನಾವು ಮಾಡೋಣ ಅಂತ ಒಂದು ಅವ್ರಿಗೆ ಆಸೆ ಬರ್ಬೋದು ಅದ್ರ ಜೊತೆ ಜೊತೆಗೆ ಯಾಕೆ ನೇತ್ರದಾನ ಇಷ್ಟು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಕಣ್ಣಿನ ಕುರುಡುತನ ಇದೆ ಅಲ್ಲ ಅದಕ್ಕೆ ಮುಖ್ಯವಾಗಿ ಈ ಒಂದು ಕಾರ್ನಿಯಲ್ ಅಲ್ಸರ್ ಅಂತ ಕಾರ್ನಿಯಲ್ ಒಬೆಸಿಟಿ ಅದು ಕಣ್ಣಿನ ಒಂದು ಕೊರೆ ಅದು ಮುಂದೆ ಇರುತ್ತೆ ಕಣ್ಣಿಗೆ ಮುಂದೆ ಕಾಣಿಸ್ತಾರೆ ಕರ್ರಿ ಕಾಣಿಸ್ತಾರೆ ಅದಕ್ಕೆ ನಾವು ಕಾರ್ನಿಯ ಅಂತ ಕರಿತೀವಿ ಆ ಕಾರ್ನಿಯ ಹಲವಾರು ಕಾರಣಗಳಿಂದ ಇಂಜುರಿ ಆಗುತ್ತೆ ಅಂದರೆ ಏನಾದರೂ ಪಡೆದು ಗಾಯ ಆಗಿ ಯಾವುದೇ ಕಾರಣಕ್ಕೆ ಏನಾದರೂ ಅದಕ್ಕೆ ಅದು ಟ್ರಾನ್ಸ್ಪರೆಂಟ್ ಇರುತ್ತೆ ಆ್ಯಕ್ಚುಲಿ ಅದು ಕರಗಿರಲ್ಲ ಅದು ಯಾವುದು ಕಲರ್ ಇಲ್ಲ ನೀರು ಹೆಂಗಿದೆ ಆಗಿದೆ ಅದ್ರ ಒಳಗಿಂದ ಏನು ಕರಗಿದೆ ಅಲ್ಲ ಅದಕ್ಕೆ ನಮಗದು ಕರ್ರಿ ಕಾಣಿಸುತ್ತೆ ಆದರೆ ಆ ಒಂದು ಟ್ರಾನ್ಸ್ಪರೆಂಟ್ ಇರೋದು ಯಾವ ಕಾರಣಕ್ಕೆ ಹೋಗಿ ಬೆಳ್ಳಗಾಯಿತು ಅಥವಾ ಅದೇನಾದರೂ ಗಾಯ ಆಯಿತು ಅಂತಂದರೆ ಆಗ ಅದನ್ನು ನಾವು ಸರಿಪಡಿಸ್ಲಿಕ್ಕೆ ಆಗಲ್ಲ ಅದನ್ನು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಹೀಲ್ ಮಾಡೋಕ್ಕಾಗಲ್ಲ ಆ ಒಂದು ಕಾರಣದಿಂದ ಈಗ ನಮ್ಮ ದೇಶದಲ್ಲಿ ಅರೌಂಡ್ 68 ಲಕ್ಷ ಜನ 68 ಲಕ್ಷ ಜನಕ್ಕೆ ಅಟ್ಲೀಸ್ಟ್ ಒಂದಾದರೂ ಕಣ್ಣು ಆ ಥರ ತೊಂದರೆ ಇರ್ತಿದ್ದಾರೆ ಅದರಲ್ಲಿ ಅರೌಂಡ್ 10 ಲಕ್ಷ ಜನಕ್ಕೆ ಎರಡೂ ಕಣ್ಣು ಆ ಥರ ಆಗಿದ್ದಾರೆ ಸೊ ಇದು ಲೀಡಿಂಗ್ ಕಾಸ್ ಅಂತ ಹೇಳ್ತೀವಿ ಇದನ್ನು ನಾವು ಕಾರ್ನಿಯಾ ಅಂದರೆ ಕಾರ್ನಿಯಾ ಅಂದ್ರೆ ನಾವು ರಿಪ್ಲೇಸ್ ಮಾಡಬೇಕು ಈಗ ನೇತ್ರದಾನ ಅಂತಂದ್ರೆ ನಾವು ಇಡೀ ಕಣ್ಣು ತೆಗೆದುಬಿಟ್ಟು ಇಡೀ ಕಣ್ಣು ಹಾಕೋದಿಲ್ಲ ಕಣ್ಣನ್ನು ತಕ್ಕಂತೆ ಮಾತ್ರ ಅದರಲ್ಲಿ ಏನು ಕರಿ ಬಿಟ್ಟು ಮುಂದೆ ಇರುತ್ತಲ್ಲ ಅದನ್ನು ನಾವು ತಕ್ಕಂಬಿಟ್ಟು ಇನ್ನೊಬ್ಬರಿಗೆ ಹೇಳಿದಂಗೆ ಒಬ್ಬರಿಂದ ಇಬ್ಬರು ಮೂರು ಜನಕ್ಕೆ ಕೊಡೋದು ಅಂತೇಳಿ ಈಗ ಮೊನ್ನೆ ಪುನೀತ್ ರಾಜ್ಕುಮಾರ್ ಸರ್ ಆದ್ಮೇಲೆ ನಮ್ಗೆ ಗೊತ್ತಾಗಿದೆ ಸೊ ಆ ಥರ ಟೆಕ್ನಾಲಜಿ ಬಂದಿದೆ ಸೊ ಆ ಲೆಕ್ಕದಲ್ಲಿ ಇಬ್ಬರು ಎರಡು ಕಣ್ಣು ಒಬ್ಬರಿಂದ ಎರಡು ಕಣ್ಣು ಇರ್ತವೆ ಎರಡು ಕಾರ್ನಿಯಾ ಇರ್ತವೆ ಎರಡರಿಂದ 6 ಜನರಿಗೆ ನಾವು ಒಂದು ಬೆಳಕಾಗಬಹುದು ಸೊ ಒಂದು ಆ ನಿಟ್ಟಿನಲ್ಲಿ ಈ ಒಂದು ನೇತ್ರದಾನವನ್ನು ನಾವು ಮಾಡಬೇಕಾಗುತ್ತೆ ಈಗ ನೇತ್ರದಾನ ಎಲ್ಲೋ ನಡೀತಿದ್ರು ಬಿಡಪ್ಪ ಹಾವೇರಿ ನಡೀತಾ ಇಲ್ಲ ಹಳ್ಳಿ ಅದು ನಮ್ಗೇನು ಅಷ್ಟೇ ಗೊತ್ತಿಲ್ಲ ಅಂತ ಭಾವಿಸ್ಬೇಡ್ರಿ ಸರ್ ಅವರು ಹೇಳಿದ್ರು ಒಬ್ಬ 13 ವರ್ಷದ ಹುಡುಗನ ಫಸ್ಟ್ ನೀವು ಯೋಚನೆ ಮಾಡ್ರಿ ಅವನು ಒಬ್ಬ ಡೆತ್ ಆಗಿದ್ದಾನೆ ಅಕಾಲಿಕ ಮರಣ ಹೊಂದಿದ್ದಾನೆ ಅಂತಂದ್ರೆ ಅವರ ಮನುಷ್ಯ ಅವ್ರ ಮನೆ ಜನರಿಗೆ ಎಷ್ಟು ದುಃಖ ಆಗಿರುತ್ತೆ 13 ವರ್ಷದ ಹುಡುಗ ಡೆತ್ ಆಗಿದ್ದಾನೆ ಅಂದ್ರೆ ಎಷ್ಟು ದುಃಖ ಆಗಿರುತ್ತೆ ಆ ದುಃಖದ ನಡುವೆಯೂ ಸಹ ಅವರು ಅವರ ದೇಹ ಇಡೀ ಒಂದು ಎಲ್ಲ ಅಂಗಗಳ ದಾನವನ್ನು ಮಾಡಿ ಅವರ ಒಂದು ಸಾರ್ಥಕತೆಯನ್ನು ಮೆರೆದಿದ್ದಾರೆ ಅಂತಂದ್ರೆ ಅವರ ಒಂದು ಇದಕ್ಕೆ ನಾವು ಶ್ಲಾಘನೆ ಮಾಡಬೇಕಾಗುತ್ತೆ ಯಾಕಂದ್ರೆ 13 ವರ್ಷದ ಹುಡುಗದ ದುಃಖನೇ ಬಹಳ ಇರುತ್ತೆ ಅಂತದ್ರಲ್ಲಿ ಅವ್ರ ಮನ ಒಲಿಸಿ ಇಲ್ಲಪ್ಪ ನನ್ನ ಒಂದು ಮಗನ ಜೀವನ ಈಗ ಅಂತ ಆದ್ರೂ ಸಹಿತ ಅವನ ಒಂದು ಜೀವನವನ್ನ ಅಥವಾ ಅವನನ್ನ ಏನು ಅಂಗಗಳ ದಾನವನ್ನು ಯಾರು ತಗೊಂತಾರಲ್ಲ ಅವರ ಒಂದು ಜೀವನದಲ್ಲಿ ಅವರ ಒಂದು ಮುಖದಲ್ಲಿ ನಾವು ಕಾಣಬಹುದು ಅಥವಾ ಅವರ ಕಣ್ಣಿನಲ್ಲಿ ನಾವು ಕಾಣಬಹುದು ಅಂತ ಹೇಳೋದು ಏನು ಮಾಡಿದಾರಲ್ಲ ಅದು ಶ್ರೇಷ್ಠ ಓಕೆ ಅದೇ ರೀತಿಯಾಗಿ ಹಾವೇರಿ ಜಿಲ್ಲೆಯಲ್ಲಿ ಈ ವರ್ಷ ಕೇವಲ ಏಪ್ರಿಲಿಂದ ಈ ಕಡೆ ಅರೌಂಡ್ 7 ರಿಂದ 10 ಜನ ಆಲ್ರೆಡಿ ಇದು ನೇತ್ರದಾನ ಮಾಡಿದ್ದಾರೆ 14 ರಿಂದ 20 ಕಣ್ಣುಗಳು ನೇತ್ರದಾನ ಆಗಿದೆ ಆ 20 ಅಂತಂದ್ರೆ ಆಲ್ಮೋಸ್ಟ್ ಒಂದು 50 ರಿಂದ 60 ಜನಕ್ಕೆ ಬಾಳಿಗೆ ನಾವು ದೀಪ ಕಂಡು ಬಂದಿದೆ ತಾವೆಲ್ಲರೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರ ಅಂತಂದ್ರೆ ಈ ಕಾರ್ಯಕ್ರಮ ಮುಗಿದ್ಮೇಲೆ ನೇತ್ರದಾನ ಮಾಡ್ಲಿಕ್ಕೆ ಒಂದು 5 ರಿಂದ 10 ನಿಮಿಷ ಕೆಲಸ ಇರುತ್ತೆ ನಾವೆಲ್ಲರೂ ಇಲ್ಲಿದ್ದರಷ್ಟೇ ಅಲ್ಲ ತಾವು ತಮ್ಮ ಮನೆಯವರು ಅಥವಾ ತಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ ಮಾಡಿದ್ರೆ ಒಂದು ಒಳ್ಳೆಯ ಒಂದು ಕಾರ್ಯ ಆಗುತ್ತೆ ಯಾಕೆ ಇಲ್ಲೇ ಮಾಡ್ಬೇಕಂತಂದ್ರೆ
ಇದೊಂದು ಡ್ರೈವ್ ಅಂತ ಬಿಡಿತಾ ಇದೆ ಆಗಸ್ಟ್ 25 ರಿಂದ ಸೆಪ್ಟೆಂಬರ್ 8 ರವರೆಗೆ ಅರಿವು ಹಾಗೆ ಇದನ್ನ ನಾವು ನೇತ್ರದಾನವನ್ನ ಆನ್ಲೈನ್ ನಲ್ಲಿ ಪ್ಲೇಸ್ ಮಾಡೋ ಒಂದು ಕಾರ್ಯಕ್ರಮ ನಡೀತಾ ಇದೆ ತಾವೆಲ್ಲರೂ ಮಾಡಿದ್ದ ಆಗಲಿ ಇದೊಂದು ಶ್ರೇಯಸ್ಸು ಎಲ್ಲರಿಗೂ ಹೋಗುತ್ತೆ ಇಷ್ಟು ಮಾತುಗಳನ್ನು ಹೇಳ್ತಾ ಇವತ್ತು ನನಗೆ ಮಾತಾಡಲಿಕ್ಕೆ ಆಗಮಾಡಿಕೊಂಡಂತಹ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಈ ಒಂದು ನನ್ನ ಒಂದು ಮಾತುಗಳನ್ನು ಹೀಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನನ್ನ ಕಡೆಯಿಂದ ಸ್ವಾಗತವನ್ನು ಕೋರ್ತೀನಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ವಿಘ್ನ ವಿನಾಶಕನನ್ನ ಹೆಂಗೆ ನೆನೆಸ್ಕೋತೀವೋ ನಾವು ಕೂಡ ಅಷ್ಟೇ ನಾನು ಈ ವೇದಿಕೆ ಮೇಲೆ ಬಂದಿದ್ದೀನಿ ನಾನು ಈ ವೇದಿಕೆ ಮೇಲೆ ನಿಂತು ಮಾತಾಡಕ ಅರ್ಹಳಾಗಿದ್ದೀನಿ ಅಂದ್ರೆ ಎಲ್ಲ ಶಿಕ್ಷಕರುಂದಾನೇ ಕಾರಣ ಅಂತ ನಿಮ್ಮ ಎಲ್ಲರೂ ನಿನ್ನೆ ನೀವು ಸೆಲೆಬ್ರೇಟ್ ಮಾಡಿದ್ರಿ ಶಿಕ್ಷಕರ ದಿನಾಚರಣೆಯನ್ನು ಸೊ ಹಾಗಾಗಿ ನಾನು ಈ ಒಂದು ವೇದಿಕೆ ಮೇಲೆ ಎಲ್ಲ ಶಿಕ್ಷಕರುಂದಕ್ಕೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್ವೇಂದ್ರಿಯಾನಂದ ನಯನಂ ಪ್ರಧಾನಂ ಅಂತ ನೀವೆಲ್ಲರೂ ಕೇಳಿರಿ ಎಲ್ಲ ಅಂಗಗಳೊಳಗ ಎಲ್ಲ ಅಂಗಗಳಲ್ಲಿ ಕಣ್ಣು ಅನ್ನೋದು ಬಹಳ ಶ್ರೇಷ್ಠವಾದ ಒಂದು ಪಾತ್ರನ ವಹಿಸ್ತೈತಿ ಸೊ ಈ ಒಂದು ಕಣ್ಣಿನ ಬಗ್ಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಸ್ಪೆಷಲಿ ಈ ಒಂದು ಕಾರ್ಯಕ್ರಮ ಬಹಳ ಮಹತ್ವವಾಗೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಯಾಕೆ ಅಂತಂದ್ರೆ ನೇತ್ರದಾನ ಈ ನೇತ್ರದಾನ ಅಂದ್ರೇನ ಯಾರು ಮಾಡ್ತಾರ ಯಾರು ಮಾಡ್ಬೋದು ಯಾರು ಮಾಡಕ್ ಬರಂಗಿಲ್ಲ ಆ ನೇತ್ರದಾನ ಅಂತಂದ್ರೆ ದಾನ ಮಾಡಿದ್ಮೇಲೆ ಅದನ್ನ ಏನ್ ಮಾಡ್ತಾರ ಅನ್ನೋಂತ ಒಂದು ವಿಚಾರನ ನಿಮ್ ಜೊತೆ ಹಂಚ್ಕೊಳಕ ನಾವ್ ಇಲ್ಲಿ ಬಂದಿವಿ ಈಗ ವಿದ್ಯಾರ್ಥಿಗಳ ಪ್ರಕಾರ ಹೇಳ್ಬೇಕಂದ್ರೆ ಆಲ್ರೆಡಿ ನಮ್ ಸಿಬ್ಬಂದಿ ಎಲ್ಲ 3 ಮಾರ್ಕ್ಸ್ 5 ಮಾರ್ಕ್ಸ್ ಏನ್ ಇರ್ತೈತಿ ಎಲ್ಲದಕ್ಕೂ ಆನ್ಸರ್ ನ ಹೇಳ್ಬಿಟ್ಟಾರ ಉಪನ್ಯಾಸ ಅಂದ್ರೆ ಏನು ಅಂದ್ರೆ ಆ 3 ಅಂಕ 5 ಅಂಕದ ಏನ್ ಇರ್ತೈತಿ ಅದನ್ನೆಲ್ಲ ಸೇರಿಸಿ 15 ಮಾರ್ಕ್ಸ್ ಗೆ ಆನ್ಸರ್ ಹೇಳುವಂತದ್ದ ಒಂದು ಉಪನ್ಯಾಸ ಘಟ್ಟ ಅದನ್ನೇ ಇವಾಗ ನಾನ್ ನಿಭಾಯಿಸ್ತೀನಿ ಎಲ್ಲರಿಗೆ ಪರಿಸ್ಥಿತಿ ಗೊತ್ತೈತಿ ಅಂಧಕಾರ ಬಹಳ ಕೆಟ್ಟದ್ದು ಅಂತ ಒಬ್ಬ ಕುಂಟ ಒಬ್ಬ ಮೂಗ ಎಲ್ಲರೂ ಅಂಗವಿಕಲ ಏನಿರ್ತಾರ ಅವ್ರೆಲ್ಲರೂ ಅವ್ರವ್ರ ಕೆಲಸನ ಆರಾಮಾಗಿ ಅವ್ರ ಹೆಂಗೋ ಜೀವನ ನಡೆಸ್ತಿರ್ತಾರ ಅದು ಒಬ್ಬ ಕುರುಡ ಅಷ್ಟು ಈಸಿಯಾಗಿ ನಡ್ಸಕ್ ಆಗಂಗಿಲ್ಲ ಯಾಕಂದ್ರೆ ಕುರುಡು ಪರಿಸ್ಥಿತಿ ಬಹಳ ಕೆಟ್ಟದ್ದು ಈಗ ನಿಮ್ಗೆಲ್ಲ ಒಂದು ಮಾಹಿತಿ ಗೊತ್ತಿರಲಿ ಕುರುಡು ಅಂದ ತಕ್ಷಣ ಈಗ ಕುರುಡತ್ವವನ್ನ ನಾವು ಹೋಗ್ಲಾಡ್ಸಕ ಒಂದು ಸ್ಟೆಪ್ ಇಟ್ಟಿದೀವಿ ಅದನ್ನ ನಿಮ್ಗೆ ಸಪೋರ್ಟ್ ನಮಗ್ ಬೇಕು ಅಂತ ನಾವು ಕಾಲೇಜ್ಗಳನ್ನ ಹುಡುಕೊಂಡು ಇಲ್ಲಿಗೆ ಬಂದಿದೀವಿ ಈ ಒಂದು ನೇತ್ರದಾನ ನೀವು ಮಾಡ್ರಿ ಅಂತ ನಮ್ಗೆ ಸರ್ ಎಲ್ಲಾರು ಹೇಳಿದಾರ ಈಗ ನಾನು ನಿಮ್ಗೆ ಅದನ್ನ ಹೇಳತ್ತೇನೆ ನೇತ್ರದಾನ ಮಾಡ್ರಿ ಅಂತ ಸೊ ನೇತ್ರದಾನ ಅಂದ್ರೇನು ಅಂತಂದ್ರೆ ನಮ್ಮ ಮರಣಾನಂತರ ನಾವು ನಮ್ಮ ಕಣ್ಣುಗಳನ್ನ ದಾನ ಮಾಡೋದು ಅದಕ್ಕೆ ನಾವು ನೇತ್ರದಾನ ಅಂತೀವಿ ಸೊ ಎಲ್ಲಾರು ಏನಿರ್ತೈತಿ ಬೇರೆ ಅಂಗಗಳನ್ನ ಕೃತಕವಾಗಿ ರೆಡಿ ಮಾಡಬಹುದು ಆದ್ರೆ ಕಣ್ಣನ್ನ ನಾವು ಕೃತಕವಾಗಿ ಅಂದ್ರೆ ಕಾರ್ನಿಯಾನ ಕೃತಕವಾಗಿ ರೆಡಿ ಮಾಡಕ್ ಆಗಂಗಿಲ್ಲ ಹಂಗಾಗಿ ಇದು ಬಹಳ ಮಹತ್ವದ್ದು ಬಹಳ ಸ್ಪೆಷಲ್ ಅಂತ ಹೇಳ್ತೀವಿ ಅದಕ್ಕೆ ಎಲ್ಲಾರ್ದು ಸಪೋರ್ಟ್ ಬೇಕು ನಾವು ಅಂಧಕಾರನ ಹೋಗಲಾಡ್ಸಾಕ ಅಂತ ಹೇಳಿ ನಾವು ಕೇಳ್ಕೊಳಕಂತ ಇಲ್ಲಿ ಬಂದಿದೀವಿ ಸೊ ಈಗ ಕಣ್ಣಿನ ಬಗ್ಗೆ ನಾ ಹೇಳ್ಬೇಕು ಅಂದ್ರೆ ಸ್ವಲ್ಪ ಮಾಹಿತಿ ನಿಮಗೆ ಹೇಳ್ತೀನಿ ಅದೇನು ಅಂತಂದ್ರೆ ಈಗ ಎಲ್ಲರಿಗೆ ಗೊತ್ತಿರುವಂಗ ಕಣ್ ಏನು ಅಂತಂದ್ರೆ ಒಂದು ಬಿಳಿ ಗುಡ್ಡೆ ಇರ್ತೈತ್ರಿ ಒಂದು ಕರಿ ಗುಡ್ಡೆ ಐತಿ ಅಂತ ಹೇಳ್ತೀನಿ ಸೊ ಆ ಕರಿ ಗುಡ್ಡಿ ಪಾತ್ರನ ನಾ ಇವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಈ ಕರಿ ಗುಡ್ಡಿಗೆ ನಾವು ಕಾರ್ನಿಯಾ ಅಂತ ಕರಿತೀವಿ ಈ ಕಾರ್ನಿಯಾ ಟ್ರಾನ್ಸ್ಪರೆಂಟ್ ಆಗಿರ್ತೈತಿ ಅಂದ್ರೆ ಒಂದು ಗ್ಲಾಸ್ ತರ ಇರ್ತೈತಿ ಸೊ ಈ ಒಬ್ಬೊಬ್ಬರ ಕಣ್ಣು ಒಂದೊಂದು ರೀತಿಯೊಳಗೆ ಇರ್ತೈತಿ ಅದ ಒಬ್ಬೊಬ್ಬರ ಕಣ್ಣ ಕಪ್ಪ ಆಗಿರ್ತೈತಿ ಕರೆ ಗುಡ್ಡೆ ಭಾಗ ಒಬ್ಬೊಬ್ಬರದ ಬ್ರೌನ್ ಕಲರ್ ಆಗಿರ್ತೈತಿ ಒಬ್ಬೊಬ್ಬರದ ಕ್ಯಾಟ್ ಐ ಅಂತ ಹೇಳ್ತೇವೆ ಬೆಕ್ಕಿನ ಕಣ್ಣು ಆ ತರ ಇರ್ತೈತಿ ಸೊ ಅದು ಕಾರ್ನಿಯಾದಿಂದ ಆಗಿರುವಂತದ್ದು ಅಲ್ಲ ಸೊ ಕಾರ್ನಿಯಾದ ಹಿಂಭಾಗ ಐರೀಸ್ ಅಂತ ಇರ್ತೈತಿ ಆ ಐರೀಸ್ ಒಳಗ ಒಂದು ಪಿಗ್ಮೆಂಟೇಷನ್ ಇರ್ತೈತಿ ಈಗ ನಮ್ಗೆ ಗೊತ್ತಾಗ್ಬೇಕು ಈಸಿಲಿ ಅಂತಂದ್ರೆ ಒಬ್ಬೊಬ್ಬರ ಚರ್ಮ ಒಂದೊಂದು ತರ ಆಗಿರ್ತಿ ಹೌದಾ ಇರ್ತೈತಿ ಅದಕ್ಕೆ ಸ್ಕಿನ್ ಆಗಿರೋ ಪಿಗ್ಮೆಂಟೇಷನ್ ಕಾರಣ ಆಗಿರ್ತೈತಿ ಈ ಕಾರ್ನಿಯಾ ಕೂಡ ಸೊ ಈ ಐರೀಸು ಕೂಡ ಕಣ್ಣುಗಳ ಕಲರ್ ಕಲರ್ ಆಗಿ ಕಾಣೋದಕ್ಕ ಐರೀಸ್ನಾಗಿರೋ ಪಿಗ್ಮೆಂಟೇಷನ್ ಕಾರಣ ಆಗಿರ್ತೈತಿ ಯಾವ ಪಿಗ್ಮೆಂಟೇಷನ್ ಎಷ್ಟು ಜಾಸ್ತಿ ಜಾಸ್ತಿ ಆಕೋಂತ ಹೊಕ್ಕೈತಿ ಅಷ್ಟು ಕಣ್ಣು ಕಪ್ಪಾಗಿ ಕಾಣಿಸ್ತೈತಿ ಎಷ್ಟು ಕಮ್ಮಿ ಆಕೋಂತ ಬರ್ತೈತಿ ಅದು ಕಲರ್ ಸ್ವಲ್ಪ ಡಲ್ ಆಗಿ ಕಾಣಿಸ್ತೈತಿ ಅಂದ್ರೆ ಬ್ರೌನ್ ಕಲರ್ ಆಗಿರ್ಬೋದು ಇಲ್ಲ ಕ್ಯಾಟೈ ಆಗಿರ್ಬೋದು ಇದು ನಿಮ್ಗೆ ಮಾಹಿತಿ ಗೊತ್ತಿರಲಿ ಈಗ ಎಷ್ಟೊಂದು ಜನ ಅಂಧರಿದಾರ ಈಗ ಹುಟ್ಟಿದ ಅಂಧತ್ವ ಏನಿರ್ತೈತಿ ಅವರನ್ನ ನಾವು ದೃಷ್ಟಿ ಕೊಡಕ್ ಆಗಂಗಿಲ್ಲ ಆದ್ರ ನಾವು ಎಂಥವ್ರಿಗೆ ನಾವು ಇನ್ನೂ ದೃಷ್ಟಿ ಕೊಡಬಹುದು ಅಂತಂದ್ರ ಈಗ ಏನೋ ಒಂದು ಇಂಜುರಿ ಆಗಿರ್ತೈತಿ ಸ್ವಲ್ಪ ಲಕ್ಷ್ಯ ಕೊಡ್ರಿ
ಕಣ್ಣಿಗೆ ಏನು ಈ ಕಪ್ಪಾದ ಭಾಗ ಕಾರ್ನಿಯಾ ಅಂತ ಏನು ಹೇಳಿದ್ವಿ ಅದು ಹಾಳಾಗಿರ್ತೈತಿ ಅಂದ್ರೆ ಪಟಾಕಿ ಹಾರಿಸೋದ್ರಿಂದ ಇರ್ಬೋದು ಏನೋ ಕೆಮಿಕಲ್ ಬೀಳೋದ್ರಿಂದ ಇರ್ಬೋದು ಕಣ್ಣಾಗ ಏನೋ ಬಿದ್ದಿರ್ತೈತಿ ಅದು ಹುಣ್ಣಾಗಿ ನಾವು ತೋರಿಸ್ಕೊಂತಿರಂಗಿಲ್ಲ ಅದು ಕಲೆಯಾಗಿ ಅಲ್ಲಿ ದೃಷ್ಟಿ ಹೋಗಿರ್ತೈತಿ ಸೊ ಕಾರ್ನಿಯಾದಿಂದ ಅಂಧತ್ವ ಯಾರಿಗೆ ಬಂದಿರ್ತೈತಿ ಅಂಥವ್ರಿಗೆ ನೇತ್ರದಾನದ ಮುಖಾಂತರ ನಾವು ಬಣ್ಣಗಳನ್ನ ಏನ್ ತಗೊಂತೀವಿ ಅದನ್ನು ಕೊಟ್ಟು ಆ ಕುರುಡರಿಗೆ ನಾವು ಬೆಳಕಾಗ್ಬೋದು ಇದು ನಮ್ಮ ಕ್ಲಾರಿಟಿ ಗೊತ್ತಿರ್ಲಿ ಈಗ ನೇತ್ರದಾನ ಯಾರು ಮಾಡಬೇಕು ಅಂತಂದ್ರೆ ಎಲ್ಲ ಅದಕ್ಕೆ ಏಜ್ ಲಿಮಿಟ್ ಅನ್ನೋದು ಇರಂಗಿಲ್ಲ ಎಲ್ಲರೂ ನಾವು ಕಣ್ಣುಗಳನ್ನ ದಾನ ಮಾಡಬಹುದು ಆದ್ರೆ ಕ್ಯಾನ್ಸರ್ ಇರುವಂತ ವ್ಯಕ್ತಿ ಆಗಿರ್ಬೋದು ಏಡ್ಸ್ ಅಂದ್ರೆ ಎಚ್ ಐ ವಿ ಇರುವಂತ ವ್ಯಕ್ತಿ ಆಗಿರ್ಬೋದು ಇಲ್ಲ ಸೊಸೈಡ್ ಮಾಡ್ಕೊಂಡು ಯಾರು ಬೇಕಾಗಿರ್ತಾರ ಅಂತವ್ರು ಅವ್ರು ಯಾರು ಇರ್ತೈತಿ ಅವ್ರು ಯಾರಿಗೂ ತಗೊಳಕ್ ಬರಂಗಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಇರೋದು ಆಮೇಲೆ ನೀರಲ್ಲಿ ಏನು ಬಿದ್ದು ಸತ್ತಿರ್ತಾರ ಆಮೇಲೆ ಪಾಯ್ಸನ್ ಎಲ್ಲ ತಗೊಂಡಿರ್ತಾರ ಸೊ ಅಂಥವ್ರದ್ದೆಲ್ಲ ಬಿಟ್ಟು ಇನ್ನುಳಿದವ್ರೆಲ್ಲಾನು ನೇತ್ರದಾನ ಮಾಡ್ಬೋದು ಸ್ಪೆಷಲಿ ಯಾರಿಗೀಗ ಕಾರ್ನಿಯಾದ ಕಸಿ ಮಾಡಿರ್ತೀವಿ ಅಂದ್ರೆ ಈ ಕಾರ್ನಿಯಾ ತೆಗೆದು ಇನ್ನೊಬ್ಬರಿಗೆ ಕಾರ್ನಿಯಾನ ಹಾಕಿ ಆಪರೇಷನ್ ಮಾಡಿ ಅವ್ರಿಗೆ ದೃಷ್ಟಿ ಬಂದಿರ್ತೈತಿ ಅಂಥವ್ರು ಕೊಡಕ್ ಆಗಂಗಿಲ್ಲ ಅದು ಒಂದ್ಸಲ ಕಾರ್ನಿಯಾನ ಹಾಕಿ ಮಾಡಿದ್ವಿ ಅಂದ್ರೆ ಅವ್ರ ಕಣ್ಣನ್ನು ದಾನ ಮಾಡಕ್ ಬರಲ್ಲ ಅವ್ರನ್ನ ಬಿಟ್ಟು ಇನ್ನುಳಿದವ್ರು ಎಲ್ಲಾನು ನೇತ್ರಗಳನ್ನ ದಾನ ಮಾಡ್ಬೋದು ಸೊ ಈಗ ನೇತ್ರದಾನ ಯಾರು ಮಾಡ್ಬೇಕು ಯಾರು ಮಾಡಬಾರ್ದು ಅಂತ ಗೊತ್ತಾಯ್ತು ಈಗ ನೇತ್ರದಾನ ನೀವು ಮಾಡ್ರಿ ಅಂತ ಹೇಳ್ತೀವಿ ಈಗ ನೀವು ಮಾಡ್ರಿ ಅಂದ ತಕ್ಷಣ ನೀವು ಮಾಡಂಗಿಲ್ಲ ನೀವು ತೋರಿ ಅಂದ ತಕ್ಷಣ ಕಣ್ಣನ್ನು ತಗೊಳಕ್ ಆಗಂಗಿಲ್ಲ ಅದಕ್ಕಂತ ಒಂದು ಪ್ರೊಸೀಜರ್ ಇರ್ತೈತಿ ಒಂದು ಪದ್ಧತಿ ಇರ್ತೈತಿ ಆ ಪದ್ಧತಿ ಏನು ಅಂತಂದ್ರೆ ಫಸ್ಟ್ ಪ್ಲೆಜ್ ಮಾಡ್ಬೇಕು ಅಂದ್ರೆ ಕಣ್ಣನ್ನ ನಾವು ದಾನ ಮಾಡ್ಬೇಕು ಮೊದಲೆಲ್ಲ ಒಂದು ಅದಕ್ಕಂತ ಒಂದು ಫಾರ್ಮ್ಯಾಟ್ ಇರ್ತಿತ್ತು ಆ ಅಂದ್ರೆ ಒಪ್ಪಿಗೆ ಪತ್ರ ಅಂತ ಹೇಳ್ತೀವಿ ಆ ಒಪ್ಪಿಗೆ ಪತ್ರದ ಮುಖಾಂತರ ನಾವು ಅದನ್ನ ಕಣ್ಣುಗಳನ್ನ ದಾನ ಮಾಡ್ತಿದ್ವಿ ಈಗ ಜಗತ್ತು ಬದಲಾದಂಗ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದಂಗ ಈಗ ಪೇಪರ್ ಹೋಗೈತಿ ಈ ಟೆಕ್ನಾಲಜಿ ಅಡ್ವಾನ್ಸ್ಡ್ ಆಗಿರೋದ್ರಿಂದ ನಮ್ಮ ಮೊಬೈಲ್ ನಾಗ ನಾವು ನೇತ್ರಗಳನ್ನ ದಾನ ಮಾಡ್ಕೊಳಕ ಒಂದು ವೆಬ್ಸೈಟ್ ಓಪನ್ ಆಗೈತಿ ಅದ ಜೀವನ್ ಸಾರ್ಥಕತೆ ಅನ್ನೋ ಒಂದು ವೆಬ್ಸೈಟ್ ಇರ್ತೈತಿ ಆ ವೆಬ್ಸೈಟ್ ನಾಗ ಹೋಗಿ ನಾವು ನೇತ್ರಗಳನ್ನ ದಾನ ಮಾಡಬಹುದು ಉಳ್ಳವರು ಶಿವಾಲಯವ ಮಾಡುವರಯ್ಯ ನಾವೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ ಕೂಡಲ ಸಂಗಮ ದೇವ ಅಂತ ಈ ವಚನ ನಾವೆಲ್ಲರೂ ಕೇಳಿದ್ವಿ ಈಗ ಉಳ್ಳವರು ಒಂದು ಗುಡಿ ಕಟ್ಬಹುದು ಗೊಬ್ಬರ ಕಟ್ಬಹುದು ಆ ಗೊಬ್ಬರದ ಬಂಗಾರದ ಕಳಶ ಮಾಡಿ ಇಡಬಹುದು ಆದ್ರೆ ದೇವರಾಗಕ್ ಆಗಂಗಿಲ್ಲ ದೇವರಾಗ್ಬೇಕು ಅಂತಂದ್ರ ಬೇರೆಯವ್ರ ಬಾಳಿಗೆ ನಾವು ಬೆಳಕಾಗಿರ್ಬೇಕು ಅಂದಾಗ ಅವ್ರ ಪ್ರಕಾರ ನಾವು ದೇವರಾಗಿ ಕಾಣಿಸ್ತೇವೆ ಆ ಒಂದು ಒಂದು ಗೋಲ್ಡನ್ ಅಪಾರ್ಚುನಿಟಿ ಇವತ್ತು ನಮಗ್ ಬಂದೈತಿ ಸೊ ಯಾರ ಅಂದರಿಗೆ ನಾವು ಕಣ್ಣುಗಳನ್ನ ದಾನ ಮಾಡಿದ್ವಿ ಅಂದ್ರೆ ಈಗ ಆಲ್ರೆಡಿ ನಿಮ್ಗೆ ಹೇಳ್ದಂಗ ಒಬ್ಬ ವ್ಯಕ್ತಿ ಸತ್ತ ನಂತರ ಕಣ್ಣುಗಳನ್ನ ದಾನ ಮಾಡಿದ್ರೆ ಆ ಎರಡು ಕಣ್ಣುಗಳಿಂದ ನಾಲ್ಕು ಜನ ಆಗಿರ್ಬೋದು ಆರು ಜನ ಆಗಿರ್ಬೋದು ಅಪ್ ಟು 10 ಮೆಂಬರ್ಸ್ ಅಂತ ಹೇಳಿದ್ರು ಅಷ್ಟು ಜನಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಜನಕ್ಕೆ ಆ ಕಣ್ಣುಗಳನ್ನ ಉಪಯೋಗಿಸ್ಕೊಂಡು ದೃಷ್ಟಿಯನ್ನ ಕೊಡುವಂತ ಒಂದು ವ್ಯವಸ್ಥೆ ಇಲ್ಲಿ ಆಗೈತಿ ಸೊ ಹಂಗಾಗಿ ನಾವು ನೀವೆಲ್ಲರೂ ನೇತ್ರಗಳನ್ನ ದಾನ ಮಾಡಿ ಈಗ ಒಬ್ಬ ವ್ಯಕ್ತಿ ನಾವು ಇದೇ ಕಾಲೇಜಿನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಹಾವೇರಿಯೊಳಗೆ ಬಹಳಷ್ಟು ಜಾಗಗಳದಾವ ನಾವು ಪರ್ಟಿಕ್ಯುಲರ್ಲಿ ಈ ಒಂದು ಸಂಸ್ಥಾನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ ಒಬ್ಬ ರೈತ ಒಂದು ಒಳ್ಳೆ ಬೆಳೆನ ಬೆಳಿಬೇಕು ಅಂತಂದ್ರೆ ಫಲವತ್ತಾದ ಮಣ್ಣು ಬಹಳ ಇಂಪಾರ್ಟೆಂಟ್ ಆಗಿರ್ತೈತಿ ಆ ಒಂದು ಫಲವತ್ತತೆಯಿಂದ ಒಳ್ಳೆ ಬೆಳೆ ಬರ್ತೈತಿ ಹಂಗನ ನಮ್ಮ ಈ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗ್ಬೇಕು ಈ ಅಂಧಕಾರ ಏನ್ ಕುರುಡತ್ವ ಹೋಗ್ಲಾಡಿಸ್ಬೇಕು ಅಂತಂದ್ರ ಆ ಫಲವತ್ತತೆ ನಾವ ಈ ಕಾಲೇಜಿನ ಇರೋ ನಿಮ್ಮಂತ ಸ್ಟೂಡೆಂಟ್ ಗಳೊಳಗ ನಾವು ಕಂಡೇವಿ ಅದಕ್ಕೆ ನಾವು ಈ ಕಾಲೇಜಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಈಗ ಫಸ್ಟ್ ಕ್ಲೀನ್ ಮಾಡ್ರಿ ಕ್ಲೀನ್ ಮಾಡ್ರಿ ಭಾರತ ಕ್ಲೀನ್ ಮಾಡ್ರಿ ಭಾರತ ಕ್ಲೀನ್ ಮಾಡ್ರಿ ಅಂತ ಹೇಳ್ತೀವಿ ಅಂದ್ರೆ ಸ್ವಚ್ಛ ಭಾರತ ಅಭಿಯಾನ ಅಂತ ಏನ್ ಹೇಳ್ತೀವಿ ಅದನ್ನ ಒಮ್ಮೆ ನಾವು ಭಾರತನೆಲ್ಲ ಗುರ್ಸಕ್ ಆಗಂಗಿಲ್ಲ ಭಾರತ ಅಂದ್ರೆ ಇದು ಫಸ್ಟ್ ನಾನು ನನ್ನ ಮನೆ ನಾನು ಮಾಡುವಂತ ಕೆಲಸ ಅಂತ ಸ್ಥಳ ಆಗಿರ್ಬೋದು ನಮ್ಮ ಊರು ನಮ್ಮ ಡಿಸ್ಟ್ರಿಕ್ಟ್ ಈ ತರ ಫಸ್ಟ್ ಒಂದೊಂದನ್ನ ಒಂದೊಂದ ಹಂತನ ನಾವು ಹತ್ಕೊಂಡು ಹೋಗ್ಬೇಕಾಗತ್ತ ಈಗೆಲ್ಲರಿಗೂ ನಿಮ್ಗೆ ನೇತ್ರದಾನ ಮಾಡ್ರಿ ಅಂತ ನಾವು ಇಲ್ಲಿವರೆಗೂ ಹೇಳಕ್ ಬಂದೀವಿ ಅಂದ್ರೆ ಅದು ಫಸ್ಟ್ ನಾವು ಎಲಿಜಿಬಲ್ ಇರಬೇಕು ಸೊ ಹಂಗನ ನಾವೆಲ್ಲರೂ ನಮ್ಮ ಕಣ್ಣುಗಳನ್ನ ನಾವು ದಾನನ ಮಾಡಿದೀವಿ ಆಲ್ರೆಡಿ ಅದಕ್ಕೆ ನಿಮಗೂ ಹೇಳತ್ತೀವಿ ನೀವು ಕಣ್ಣುಗಳನ್ನ ದಾನ ಮಾಡ್ರಿ ನಾವು